ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಕುರುಕ್ಷೇತ್ರ ಈ ಸಿನಿಮಾ ಕೇವಲ ದರ್ಶನ್ ಪಾಲಿಗೆ ಮಾತ್ರವಲ್ಲ, ಚಂದನವನಕ್ಕೆ ಒಂದು ಪ್ರತಿಷ್ಠೆಯ ಚಿತ್ರ. ಕನ್ನಡದ ಚಿತ್ರಗಳು ಯಾವ ಪರಭಾಷೆಯ ಚಿತ್ರಕ್ಕೂ ಕಮ್ಮಿಯಲ್ಲ. ತಾಂತ್ರಿಕ ಗುಣಮಟ್ಟದ ವಿಷಯದಲ್ಲಾಗಲಿ, ಬಜೆಟ್ನ ವಿಷಯದಲ್ಲಾಗಲಿ, ಪರಭಾಷೆಯ ದೊಡ್ಡ ಚಿತ್ರಗಳಿಗೆ ನಾವು ಸರಿಸಾಟಿಯಾಗಿ ನಿಲ್ಲಬಲ್ಲೆವು ಅಂತ ಸಿನಿ ಜಗತ್ತಿಗೆ ತೋರಿಸಲು ಹೊರಟಿರೋ ಸಿನಿಮಾ ಕುರುಕ್ಷೇತ್ರ. ಇಂತಹ ಸಿನಿಮಾ ಯಾವಾಗ ತೆರೆ ಕಾಣಲಿದೆ ಅನ್ನೋದೇ ಯಕ್ಷ ಪ್ರಶ್ನೆ. ಕನ್ನಡದ ದೊಡ್ಡ ಬಜೆಟ್ನ ಚಿತ್ರಕ್ಕಾಗಿ ಕನ್ನಡ ಕುಲಕೋಟಿ ಬಿಟ್ಟ ಕಣ್ಣು ಬಿಟ್ಟಂತೆ ಕಾದು ಕುಂದಿದೆ. ಕುರುಕ್ಷೇತ್ರದ ದುರ್ಯೋಧನ ಥಿಯೇಟರ್ ಪರದ ಮೇಲೆ ವಿಜೃಂಭಿಸೋ ಕ್ಷಣಕ್ಕಾಗಿ ಚಿತ್ರ ರಸಿಕರ ಮನ ಖಾತರಿಸಿದೆ. ವೃಷಭಾದ್ರಿ ಪ್ರೊಡಕ್ಷನ್ನಲ್ಲಿ ಮುನಿರತ್ನ ನಿರ್ಮಾಣದಲ್ಲಿ ನಾಗಣ್ಣ ನಿರ್ದೇಶನದಲ್ಲಿ ದೃಶ್ಯ ರೂಪಕ್ಕಿಳಿದಿದೆ ಪೌರಾಣಿಕ ಕುರುಕ್ಷೇತ್ರ. ಟಾಲಿವುಡ್ನ ಮೆಗಾ ಮೂವಿ ಬಾಹುಬಲಿಗಾಗಿ ಕೆಲಸ ಮಾಡಿದ ತಂತ್ರಜ್ಞರೇ ಕುರುಕ್ಷೇತ್ರಕ್ಕೂ ಕೆಲಸ ಮಾಡಿದ್ದು. ವಿಎಫ್ಎಕ್ಸ್ ಎಫೆಕ್ಟ್ ಅಂತೂ ತೆರೆಯ ಮೇಲಂತೂ ಜಾದು ನಡೀತಿದೆಯೇನೋ ಎಂಬ ಭಾವ ಕೊಡಲಿದೆ ಅನ್ನೋದು ಚಿತ್ರತಂಡದ ಭರವಸೆ. ಅದರಂತೆ ಈಗಾಗಲೇ ರಿಲೀಸ್ ಆಗಿರೋ ಟೀಸರ್ಗಳು, ಮೇಕಿಂಗ್ ಝಲಕ್ಗಳು ಈ ಚಿತ್ರ ಯಾವ ಮಟ್ಟಕ್ಕಿರಲಿದೆ ಅನ್ನೋದ್ರ ಸುಳಿವಂತೂ ನೀಡಿದೆ. ಇನ್ನು ಎಲ್ಲವೂ ಅಂದ್ಕೊಂಡಂತೆ ಆಗಿದ್ರೆ ಕುರುಕ್ಷೇತ್ರ ಸಿನಿಮಾ ಈಗಾಗ್ಲೇ ಬರಬೇಕಿತ್ತು. ಆದರೆ ವಿಎಫ್ಎಕ್ಸ್ ಕೆಲಸಕ್ಕೆ ಸಾಕಷ್ಟು ಸಮಯ ಹಿಡಿದ ಕಾರಣ ಅಂದುಕೊಂಡಂತೆ ಸಿನಿಮಾವನ್ನ ತೆರೆಗೆ ತರಲು ಸಾಧ್ಯವಾಗಿರಲಿಲ್ಲ. ಈ ಕ್ಷಣದ ಅಪ್ಡೇಟ್ ಏನಪ್ಪ ಅಂದ್ರೆ ಕುರುಕ್ಷೇತ್ರ ಸಿನಿಮಾ ಸೆನ್ಸಾರ್ ಬಾಗಿಲು ತಟ್ಟಲು ಸಜ್ಜಾಗಿದೆ. ಇನ್ನು ಆದಷ್ಟು ಬೇಗ ಕುರುಕ್ಷೇತ್ರ ಚಿತ್ರವನ್ನ ತೆರೆ ಮೇಲೆ ನೋಡೋ ಸಮಯ ಹತ್ತಿರ ಬರುವಂತಾಗ್ಲಿ. ಕೆಲವೇ ದಿನಗಳಲ್ಲಿ ಕನ್ನಡದ ಮಹೋನ್ನತ ಚಿತ್ರ ಅಂತ ಕರೆಸಿಕೊಳ್ಳೋ ಕುರುಕ್ಷೇತ್ರವನ್ನ ಚಿತ್ರ ರಸಿಕರು ಚಿತ್ರಮಂದಿರದಲ್ಲಿ ಸವಿಯುವಂತಾಗಲಿ, ಆಫೀಸ್ನಲ್ಲೂ ಕ್ರಾಂತಿಯಾಗ್ಲಿ ಅಂತ ಹಾರೈಸೋಣ. ಏನಂತೀರಾ ಫ್ರೆಂಡ್ಸ್? ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕ ಡಿಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.